ಕಾಂಗ್ರೆಸ್ ಪಕ್ಷ ಅಂದ್ರೆ ಗೂಂಡಾಗಳ ಪಕ್ಷ, ರೌಡಿಗಳ ಪಕ್ಷ ಅನ್ನೋದು ಸಾರ್ವತ್ರಿಕವಾಗಿ ಗೊತ್ತಿರುವಂತ ವಿಚಾರ. ಹಾಗಾಗಿ ಇವತ್ತು ಆ ಪಕ್ಷದ ಅಧ್ಯಕ್ಷರೇ ಹಿನ್ನೆಲೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿರುವಂತಹ ಸದಸ್ಯರು ನಾಯಕರು ಹೆಚ್ಚು ಕಡಿಮೆ ಇಂತಹ ಬ್ಯಾಕ್ ಗ್ರೌಂಡ್ ಇರೋದೇ. ಭಾರತೀಯ ಜನತಾ ಪಾರ್ಟಿ ಜನಪರವಾಗಿರುವಂಥದ್ದು ಜನರ ಪಕ್ಷ. ಅದಕ್ಕೆ ಯಾವುದೇ ಸಂಸ್ಕೃತಿಗೆ ಮಾನ್ಯತೆಯೂ ಕೊಡಲ್ಲ, ಅದಕ್ಕೆ ಆದ್ಯತೆಯೂ ಕೊಡಲ್ಲ. ಜನಪರವಾಗಿ ಕೆಲಸ ಮಾಡುವಂಥದ್ದಾಗಿದೆ. ಹಾಗಾಗಿ ಯಾವುದೇ ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷದ ಅವಲೋಕನವನ್ನು ಮಾಡಿಕೊಂಡು ತನ್ನ ಪಕ್ಷದ ಅಭಿಯಾನವನ್ನು ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ. ಯಾವುದೇ ಅಭಿಯಾನಗಳು ವಿಚಾರ ಕೊರತೆಯಾಗಿ ವಿಚಾರ ಕೊರತೆಯಿಂದ ಏನೇನೋ ಮಾಡ್ತಿದ್ದಾರೆ. ಹಾಗಾಗಿ ಇದಕ್ಕೆ ಯಾವುದು ಮಾನ್ಯತೆ ಮನ್ನತೆ ಯಾವುದೂ ಜನರಿಂದ ಸಾರ್ವಜನಿಕರಿಂದ ಎಲ್ಲಿಂದಲೂ ಯಾವುದಕ್ಕೂ ಇದಕ್ಕೆ ಮಾನ್ಯತೆ ಇಲ್ಲ. ನೋಡಿ, ಸಾರ್ವಜನಿಕರು ಆಗಿ ಎಲ್ಲರಿಗೂ ಜನಪ್ರತಿನಿಧಿನ ಮೀಟ್ ಆಗೋ ಹಕ್ಕು ಎಲ್ಲರಿಗೂ ಇದೆ. ಜನಪ್ರತಿನಿಧಿನ ಮೀಟ್ ಆಗ್ತಾರೆ, ಸಂಪರ್ಕಕ್ಕೆ ಬರ್ತಾರೆ, ಮಾತಾಡ್ತಾರೆ, ಹಕ್ಕು ಅವ್ರಿಗಿದೆ, ಮಾತಾಡ್ತಾರೆ. ಅದ್ ಬಿಟ್ರೆ ಬೇರೆ ಯಾವುದೇ ರೀತಿ ಇದಂತ ಅದಕ್ಕೆ ಮಹತ್ವ ಕೊಡುವಂತ ಅವಶ್ಯಕತೆ ಇಲ್ಲ. ಸಾರ್ವಜನಿಕವಾಗಿ ಅವ್ರು ಯಾರೋ ಬಂದು ಭೇಟಿ ಮಾಡಿದಾಗ ನೀವು ಭೇಟಿ ಮಾಡೋಕ್ಕಾಗ ಅಂತ ಹೇಳೋದಾಗ ಮಾತಾಡ್ಸೋಕ್ಕಾಗಲ್ಲ ಅಂತ ಹೇಳೋದಾಗ ಮಾತಾಡಿಸ್ತಾರೆ ಹೋಗ್ತಾರೆ. ಹೊರತು ಭಾರತೀಯ ಜನತಾ ಪಾರ್ಟಿಗೆ ಇಂಥ ಯಾವುದೇ ಅವಶ್ಯಕತೆ ಇಲ್ಲ. ಜನಪರವಾಗಿ ನಾವು ಕಾರ್ಯವನ್ನು ಮಾಡ್ತಿರೋ ಜನರ ಆಶಯ ಪ್ರಕಾರವಾಗಿ ಕಾರ್ಯವನ್ನು ಮಾಡಬೇಕು. ಪ್ರಗತಿ ಸಮೃದ್ಧಿ ಸುಧಾರಣೆಗಳನ್ನ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲಾ ರೀತಿ ಉತ್ತಮವಾಗಿ ಕಾರ್ಯ ಮಾಡುವಂತ ಒಂದು ಪಕ್ಷವಾಗಿರೋದ್ರಿಂದ ಜನರ ಆಶೀರ್ವಾದ ನಮ್ಮ ಜೊತೆ ಇದೆ. ಇಂಥ ಏನೇ ಅವಶ್ಯಕತೆ ಇದ್ರೂ ಕಾಂಗ್ರೆಸ್ ಪಕ್ಷಕ್ಕೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.